ಒಂದು ಅದ್ರ ಜೊತೆಲಿ ಪ್ರೊಡ್ಯೂಸರ್ ರಾಮ್ ಅವ್ರ ಬಗ್ಗೆ ಮಾತಾಡಬೇಕು. ಕೊರೋನಾ ಆದಮೇಲೆ, ಲಾಕ್ಡೌನ್ ಆದಮೇಲೆ ಫಸ್ಟ್ ಸ್ಟಾರ್ಟ್ ಆದಂತಹ ನಮ್ಮ ಕನ್ನಡ ಸಿನಿಮಾ ಅನ್ಕೋತೀನಿ, ಫಸ್ಟ್ ಸ್ಟಾರ್ಟ್ ಆಗಿದ್ದು. ನಾನು ಹೇಳಿದೆ ಮನೇಲಿ ಕೂತು ಕೂತು ಬೋರ್ ಹೊಡೆದು ಬಿಟ್ಟಿದ್ದೆ ರಾಮ್ ಅವರೇ, ಸ್ಟಾರ್ಟ್ ಮಾಡೋ ಥರ ಇದ್ರೆ ಮಾಡೋಣ ಅಂತ. ಮಹೇಶ್ ಅವರು ಬಂದಿದ್ದರು. ಸೊ ಪ್ರೊಡ್ಯೂಸರ್ ಹೇಳಿದ್ರು, ಸರ್ ನಿಮಗೆ ಧೈರ್ಯ ಇದ್ದರೆ ನನಗೇನು ಸರ್ ದುಡ್ಡು ಹಾಕೋನು, ನಾನು ಹಾಕ್ಬಿಡ್ತೀನಿ, ನೀವು ಬಂದುಬಿಡಿ ಸರ್ ಅಂತ. ನೀವು ಓಕೆ ಅಂದರೆ ನನಗೆ ಓಕೆ ಅಂತ. ಸೊ ಫಸ್ಟ್ ಶೂಟ್ ಮಾಡಿದ್ದೆ ಮೈಸೂರು ಕಾಮಾಕ್ಷಿ ಹಾಸ್ಪಿಟ್ಲಲ್ಲಿ. ನಾವು ಕೋವಿಡ್ ಟೈಮಲ್ಲಿ ಶೂಟಿಂಗ್ ಮಾಡಿದ್ದೆ ಕಾಮಾಕ್ಷಿ ಹಾಸ್ಪಿಟ್ಲಲ್ಲಿ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಕಾಮಾಕ್ಷಿ ಹಾಸ್ಪಿಟ್ಲ್ ಎಮ್ ಡಿ ಮಹೇಶ್ ಅಣೆಯವ್ರಿಗೆ, ಆ ಟೈಮಲ್ಲಿ ನಮಗೆ ಶೂಟಿಂಗಿಗೆ ಮಾಡಿಕೊಟ್ರು ಮೈಸೂರಲ್ಲಿ. ನಾನು ಪರ್ಸ್ನಲಿ ಫೋನ್ ಮಾಡಿ ಕೂಡ ಕೇಳಿಕೊಂಡೆ ಅವ್ರನ್ನ, ಯಾರನ್ನೂ ಡಿಸ್ಟರ್ಬ್ ಮಾಡಲ್ಲ, ನಾವು ಶೂಟ್ ಮಾಡ್ತೀವಿ ಅಂತ. ಸೊ ಅವಾಗ ತಾನೇ ಶೂಟಿಂಗ್ ಮಾಡ್ಬೋದು ಅಂತಿತ್ತು. ಸೊ ಮೈಸೂರಲ್ಲಿ ಫಸ್ಟ್ ಸ್ಕೆಡ್ಯೂಲ್ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಪಿ ಪಿ ಕಿಟ್ ಹಾಕ್ಕೊಂಡು, ಎಲ್ಲ ಇಡೀ ತಂಡ ಫುಲ್ಲು ಕಿಟ್ ಹಾಕ್ಕೊಂಡು ಮಾಸ್ಕ್ ಹಾಕ್ಕೊಂಡು ಎಲ್ಲ ಇದ್ದಾರೆ. ನಮ್ಮ ಕ್ಯಾರವನ್ ನಿಂತಿತ್ತು, ಒಂದು 4 ಕ್ಯಾರವನ್ ನಿಲ್ಲಿಸಿದ್ವಿ ಹಾಸ್ಪಿಟ್ಲ್ ಮುಂದೆ. ಸಾಧು ಕೋಕಿಲ, ಕುರಿ ಪ್ರತಾಪ್ ಎಲ್ಲ ಆರ್ಟಿಸ್ಟ್ ಎಲ್ಲ ಕ್ಯಾರವನ್ ಒಳಗೆ ಹೋಗ್ತಿಲ್ಲ, ಬಿಕಾಸ್ ಅವಾಗಿತ್ತಲ್ಲ ಎ ಸಿಲಿ ಇದ್ರೆ ಬಂದ್ಬಿಡುತ್ತೆ ಅಂತ. ಇವ್ರು ಯಾರು ಕ್ಯಾರವನ್ಗೆ ಹೋಗ್ತಿಲ್ಲ, ಕ್ಯಾರವನ್ಗೆ ಹೋಗ್ತಾ ಇದ್ದೀನಿ, ಹಾಸ್ಪಿಟ್ಲ್ ಒಳಗೆ ಬರ್ತಾ ಇದ್ದೀನಿ, ಶೂಟ್ ಮಾಡ್ತಾ ಇದ್ದೀವಿ. ಈ ಒಂದು 7 ಡೇಸ್ ಮಾಡಿದ್ವು ಶೂಟಲ್ಲಿ, 7 to 8 ಡೇಸ್ ಹಾಸ್ಪಿಟ್ಲಲ್ಲಿ ಶೂಟ್ ಮಾಡ್ತಾ ಇದ್ವಿ. ಆ್ಯಂಡ್ ಅವಾಗೆಲ್ಲ ಬರೀ ಲಿಮಿಟೆಡಲ್ಲೇ ಮಾಡಬೇಕಿತ್ತಲ್ಲ, ಇಷ್ಟೇ ಜನ ಶೂಟ್ ಮಾಡಬೇಕಿತ್ತು, ಕಷ್ಟ ಆಗ್ತಿತ್ತು ನಮಗೆ, ಎಲ್ಲ ಕೆಲಸ ಮಾಡ್ತಿದ್ವಿ ಆವಾಗ. ಒಂದು ಸಂಜೆ 4:30 ಪ್ಯಾಕ್ ನನ್ನ ಮುಗೀತು, ಸರ್ ನೀವು ಹೊರಡ್ಬೋದು, ನಾನು ಸೈಕಲ್ ತೊಗೊಂಡೋಗಿದ್ದೆ. ಸೊ ಸೈಕಲ್ ಸ್ಟ್ಯಾಂಡ್ ಎತ್ಬಿಟ್ಟು ನಾನು ಹೆಲ್ಮೆಟ್ ಹಾಕ್ಕೊಂಡು ಎಲ್ಲ ಸರಿ ಮಾಡಿದೆ, ಸ್ಟಾರ್ಟ್ ಮಾಡಬೇಕು ಸೈಕ್ಲಿಂಗ್ ಮಾಡೋದಕ್ಕೆ. ಅಲ್ಲಿಂದ ನಮ್ಮ ಹೋಟ್ಲಿಗೆ ಸೈಕ್ಲಿಂಗ್. ಈ ಕುರಿ ಪ್ರತಾಪ್, ಸಾಧು ಕೋಕಿಲ, ಮಿಕ್ಕದವರೆಲ್ಲ ಅಲ್ಲಿ ನಿಂತಿದ್ರು ಕ್ಯಾರವನ್ ಪಕ್ಕ, ಆಚೆ ಇದ್ರು. ಏಯ್ ಆಚೆ ಹಾಕಿದ್ರೆ ಒಳಗೋಗ್ರಿ, ಇಲ್ಲ ನೋಡಿದ್ರಲ್ಲ ಎ ಸಿಲಿ ಇರಬಾರ್ದಂತೆ ಅಂತ. ಅಷ್ಟೊತ್ತರಲ್ಲಿ ಮೇಲ್ ಕಿಟಕಿ ಓಪನ್ ಇತ್ತು ಸರ್, ಒಂದು 3rd ಫ್ಲೋರ್. ಅಲ್ಲಿ ಇಬ್ರು ಹಿಂಗೆ ನೋಡ್ತಾ ಇದ್ರು, ಗಣೇಶ್ ಅವರೇ ನಮಸ್ಕಾರ ಅಂದರು. ನಮಸ್ಕಾರಪ್ಪ, ನಮಸ್ಕಾರ, ಚೆನ್ನಾಗಿದ್ದೀರಾ? ಅದು ಏನು ಚೆನ್ನಾಗಿದ್ದೀವೋ ಸರ್ ಅಂದರು. ಯಾಕೆ ಅಂದೆ, ಸರ್ ಇಲ್ಲಿ ಸಾಧು ಕೋಕಿಲ ಅವ್ರ ಗ್ಯಾಂಗ್ ನಿಂತಿದೆ, ಅವರು ಅಲ್ಲಿ 3rd ಫ್ಲೋರಲ್ಲಿ ಇದ್ದಾರೆ, ನಾನು ಈ ಕಡೆ ಇದ್ದೀನಿ ಸೈಕ್ಲಿಂಗಲ್ಲಿ. ಅದೇ ಸರ್ ಕೊರೋನಾ ಬಂದ್ಬಿಟ್ಟು ಇಲ್ಲಿದ್ದೀವಿ ಸರ್, ಕೋವಿಡ್ ಬಂದು ಅಂತ. ನೀವು ನಂಬಲ್ಲ, ಇವ್ರು ಹಾಗೆ ಹೇಳಿದ ತಕ್ಷಣ ಸಾಧು ಕೋಕಿಲ ಕುರಿ ಪ್ರತಾಪ್ ಯಾವ ಥರ ಓಡಿದ್ರು ಅಂದರೆ, ಆಮೇಲೆ ಹೇಳ್ತಾರೆ ಸರ್ ನೀವು ಹೇಳಿದ್ರೆ ಒಳಗಿರಿ ಅಂತ ಆಚೆ ಅವನ ಜೊತೆನೇ ಇಷ್ಟೊತ್ತು ಮಾತಾಡ್ಕೊಂಡು ನಿಂತಿದ್ವಿ ಸರ್. ಸೊ ಆ ಟೈಮಲ್ಲಿ ಇವತ್ತು ನಮಗೆ ಅನಿಸ್ಬೋದು ಈ ಥರ, ಬಟ್ ಅವಾಗ ಇಟ್ ವಾಸ್ ವೆರಿ ಸ್ಕೇರಿ, ತುಂಬ ಭಯ ಆಗ್ತಿತ್ತು ಅವಾಗ. ಆ ಟೈಮಲ್ಲಿ ಎಲ್ಲರಿಗೂ ಇನ್ಶೂರೆನ್ಸ್ ಮಾಡಿಸಿ, ಎಲ್ಲರಿಗೂ ಚಿತ್ರತಂಡದ ಪ್ರತಿಯೊಬ್ಬ ಸದಸ್ಯನಿಗೂ ಪ್ರೊಡಕ್ಷನ್ ಅವರು ಇನ್ಶೂರೆನ್ಸ್ ಮಾಡಿಸಿದ್ರು, ಏನಾದರೂ ಆದರೆ ಹೆಚ್ಚು ಕಮ್ಮಿ ಆದರೆ ಅಂತ. ಪ್ರತಿಯೊಬ್ಬರ ಹೆಸರಲ್ಲೂ ಇನ್ಶೂರೆನ್ಸ್ ಮಾಡಿಸಿ ದೆನ್ ನಾವು ಶೂಟಿಂಗ್ನ ಸ್ಟಾರ್ಟ್ ಮಾಡಿದ್ವಿ.